ಎಲ್ಲರಿಗೂ, ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಪ್ಸ್. ಏನಕ್ಕೆ ನಗ್ತಾ ಇದೀನಿ ಗೊತ್ತಾ? ಒಂದು ವಿಡಿಯೋ ಶೂಟ್ ಮಾಡಕ್ ಎಷ್ಟು ಹರಸಾಹಸ ಪಡ್ಬೇಕಲ್ಲ ಅಂತ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ, ಲೈಟ್ ಆನ್ ಆಗಿರ್ಲಿಲ್ಲ, ಫೋಕಸ್ ಲೈಟು, ಅದನ್ನ ಆನ್ ಮಾಡೋಣ ಅಂತ ಆ ಕಡೆ ಹೋದೆ. ಆನ್ ಮಾಡೋಷ್ಟೇ ಕಾಲಿಗೆ ಅದು ವೈರ್ಸ್ಗೆ ಹಾಕೊಂಡು ಎಲ್ಲ ಕ್ಯಾಮ್ರಾ, ಟ್ರೈಪಾಡು, ಲೈಟು ಎಲ್ಲ ಬಿತ್ತು. ಅದೆಲ್ಲ ಜೋಡಿಸೋಷ್ಟರಲ್ಲಿ ಹೇ ವಿಡಿಯೋನು ಬೇಡ ಇನ್ನು ಬೇಡ ಅನ್ನೋಷ್ಟು ಫ್ರಸ್ಟ್ರೇಷನ್ ಆಯಿತು. ಆ ಥರ ಅಂದ್ಕೊಂಡ್ರೆ ಮಾಡೋಕ್ಕಾಗಲ್ಲ ಅನ್ಕೊಂಡು ಮತ್ತೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಮತ್ತೆ ಒಂದು ಎದುರುಗಡೆ ಕೂತಿದ್ದೀನಿ. ಐ ಆಮ್ ಸೋ ಸಾರಿ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ. ಕಾರಣ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಮೇಕಪ್ಪು ಇದೆ, ಮನೆಗೆ ಒಳ್ಳೇದಾಗೋ ಒಂದು ವಸ್ತುನು ತೋರಿಸ್ತಾ ಇದ್ದೀನಿ. ಸೊ ಆಲ್ ಇನ್ ಒನ್ ಪ್ಯಾಕ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ಎಲ್ಲ ಬೆನಿಫಿಟ್ಸ್ನ ನೀವು ಪಡ್ಕೋಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಅಗ್ನಿಹೋತ್ರ ನಮ್ಮ ಮನೆಗೆ ಒಳ್ಳೇದಾಗತ್ತೆ, ಆರೋಗ್ಯ ಸುಧಾರಿಸುತ್ತೆ, ಪರಿಸರಕ್ಕೆ ಒಳ್ಳೇದಾಗುತ್ತೆ. ಎಲ್ಲ ಆ್ಯಂಗಲಿಂದ ನೋಡ್ಕೊಂಡಾಗ ಕಡಿಮೆ ಖರ್ಚಲ್ಲಿ ನಾವು ಇದನ್ನೆಲ್ಲ ಪಡ್ಕೋಬೋದು. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಎರಡು ಹೊತ್ತು ನೀವು ಅಗ್ನಿಹೋತ್ರ ಮಾಡಬೇಕಾಗತ್ತೆ. ಕಂಪಲ್ಸರಿನಾ ಅಂದ್ರೆ ಇಲ್ಲ, ನಿಮಗೆ ತುರ್ತು ಪರಿಸ್ಥಿತಿ, ಏನೋ ಕೆಲಸ ಇದೆ ಇವತ್ತು ಆಗ್ಲಿಲ್ಲ ಅಂದಾಗ ಬಿಟ್ರೆ ಏನೂ ತಪ್ಪಿಲ್ಲ. ಬೆಳಗ್ಗೆ ಆದಾಗ ಮಾಡಿ, ಸಂಜೆ ಅರ್ಜೆಂಟ್ ಇತ್ತು ಮಾಡೋಕ್ಕಾಗಲಿಲ್ಲ ಬೇಡ ನಾಳೆ ಸಂಜೆ ಮಾಡಿದ್ರಾಯ್ತು, ಈ ಥರ ಒಂದು ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಸಾಧ್ಯವಾದಷ್ಟು ಅಗ್ನಿಹೋತ್ರನ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡಿ. ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬರ್ಸ್ಗೆ ಒಂದು ವಿಚಾರ, ಎಷ್ಟೋ ಮನೆಗಳಲ್ಲಿ ದುಶ್ಚಟಗಳಿಗೆ ಒಳಗಾಗಿರುವಂಥ ಮಕ್ಕಳು, ಅಂಥ ಮನೆಗಳಲ್ಲೂ ಕೂಡ ಈ ಅಗ್ನಿಹೋತ್ರದಿಂದ ಪರಿಹಾರ ಸಿಕ್ಕಿದೆ. ಮಾತು ಕೇಳ್ತಾ ಇಲ್ಲ, ತುಂಬ ಹಠ ಮಾಡ್ತಾ ಇದ್ದಾರೆ, ದುಶ್ಚಟಕ್ಕೆ ಒಳಗಾಗಿದ್ದಾರೆ ಅನ್ನೋ ಎಷ್ಟೋ ತಾಯಂದರಿಗೆ ಇವತ್ತು ನೆಮ್ಮದಿ ಸಿಕ್ಕಿದೆ. ಹಾಗೆ ಈ ಅಗ್ನಿಹೋತ್ರ ಮಾಡೋದ್ರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧಿ ಆಗೋದ್ರ ಜೊತೆಗೆ ಕರೋನಾ ಅಂತ ಮಾರಕ ರೋಗಗಳನ್ನು ನಾವು ಹೊರಗಿಡಬಹುದು. ನಿಮ್ಗೆ ಗೊತ್ತಾ, ಭೋಪಾಲ್ ಗ್ಯಾಸ್ ಡಿಸಾಸ್ಟರ್ ಆದಾಗ ಯಾರ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ರು ಅವರ ಮನೆಯಲ್ಲಿ ಮಾತ್ರ ಬದುಕಿದ್ರು, ಇನ್ನು ಬಾಕಿ ಎಲ್ಲ ಜನರು ಸತ್ತೋಗಿದ್ರು ಅನ್ನೋದು ತುಂಬಾ ಆಶ್ಚರ್ಯಕರವಾದ ಒಂದು ವಿಚಾರ. ಅದೇ ರೀತಿ ಬೇರೆ ಒಂದು ಕಂಟ್ರಿಯಲ್ಲೂ ಕೂಡ ವಿಷದ ಅನಿಲ ಎಲ್ಲ ಕಡೆ ಹೋದ್ರು ಕೂಡ ಒಂದೇ ಒಂದು ಬ್ರಾಹ್ಮಣ ಕುಟುಂಬ, ಅವರು ಒಂದೇ ಒಂದು ಕುಟುಂಬ ಅಗ್ನಿಹೋತ್ರ ಮಾಡ್ತಾ ಇದ್ದವರು ಮಾತ್ರ ಉಳಿದಿದ್ರು ಅನ್ನೋದು ಆಶ್ಚರ್ಯಕರವಾದ ಸಂಗತಿ. ಇಷ್ಟೆಲ್ಲ ನಮಗ್ ಗೊತ್ತಿದ್ರು ಇದನ್ ಯಾಕೆ ಮಾಡಬಾರ್ದು ಅಂತ ಅನ್ಸುತ್ತೆ. ನಿಮಗನ್ಸಲ್ವಾ? ನಾನ್ ತುಂಬಾ ದಿನ ಆಯ್ತು, ತುಂಬಾ ಅಂದ್ರೆ ಹತ್ತತ್ರ ವರ್ಷಗಟ್ಟಲೆ ಆಯ್ತು ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಹೆಚ್ಚೆಚ್ಚು ಒಂದು ಪಾಸಿಟಿವ್ ಎನರ್ಜಿನ ನಾನು ಪಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಫೀಲ್ ಮಾಡಿರೋದು ಏನು ಅಂದ್ರೆ, ಏನೋ ಒಂದು ಆಗ್ಬೇಕು ಅನ್ಕೊಂಡು ನಾ ಮಾಡಿದಾಗ ನನಗೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಆ ಕೆಲಸ ಆಗ್ತಾ ಇದೆ ಆಗತ್ತೆ ಅನ್ನೋದು ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಅಷ್ಟೇ ಅಲ್ಲದೆ ಅಗ್ನಿಹೋತ್ರದ ಭಸ್ಮದಿಂದ ಇಂಥ ಕಾಯಿಲೆಗಳನ್ನ ನಾವು ಬಗೆಹರಿಸ್ಕೋಬೋದಂತೆ. ದಿನಾ ಬೆಳಗ್ಗೆ ಒಂದು ಚಿಟಕಿ ಅದನ್ನ ತಣ್ಣೀರಲ್ಲಿ ಹಾಕ್ಬಿಟ್ಟು ಕಲಸಿ ಬಟ್ಟೆಯಲ್ಲಿ ಸೋಸ್ಕೊಂಡು ಆ ನೀರನ್ನ ಕುಡಿತಾ ಬಂದ್ರೆ ಎಂಥ ಕಾಯಿಲೆ, ಡಯಾಬಿಟೀಸು, ಬ್ಲಡ್ ಪ್ರೆಷರು, ಅಂತ ಜೊತೆಗೆ ಥೈರಾಯ್ಡ್, ಹಾಗೆ ಕ್ಯಾನ್ಸರು, HIV ಅನ್ನೋ ಕಾಯಿಲೆಗಳು ಕೂಡ ಹೋಗ್ಲಾಡಿಸ್ಬೋದು ಅನ್ನೋದು ತುಂಬಾ ನಿಜವಾಗ್ಲೂ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು, ಸೈಂಟಿಫಿಕಲಿ ಪ್ರೂವನ್ ಜರ್ಮನಿಯಲ್ಲಿ. ಈ ಎಲ್ಲ ವಿಚಾರಗಳು ನನಗೆ ಹೇಗೆ ಗೊತ್ತು ಅಂದ್ರೆ, ನಮ್ಮ ಯೂಟ್ಯೂಬ್ ಕುಟುಂಬದಲ್ಲಿ ಇರುವಂತ ಹಿರಿಯರು ಮುತಾಲಿಕ್ ದೇಸಾಯಿ, ಅಭಯ್ ಮುತಾಲಿಕ್ ದೇಸಾಯಿ ಸರ್ ಒಂದು ಏನಂತ ಸಾವಯವ ಹರಿಕಾರ, ಸಾವಯವ ಕೃಷಿಕ, ಸಾವಯವ ಹರಿಕಾರ, ಮೊದಲನೆಯದಾಗಿ ಆ ಜಿಲ್ಲೆಯಲ್ಲಿ ಸಾವಯವ ಕೃಷಿಯನ್ನು ಶುರು ಮಾಡಿದಂಥವ್ರು, ಆ ಮಾರುಕಟ್ಟೆಗೆ ತಂದಂಥವ್ರು ಅಭಯ್ ಮುತಾಲಿಕ್ ಸರ್, ಅವರ ಕಡೆಯಿಂದ ಅವರು ಅಗ್ನಿಹೋತ್ರನ ಹೆಚ್ಚೆಚ್ಚು ದೇಶ ವಿದೇಶಗಳಲ್ಲಿ ಸಾರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಬೇರೆ ವಿದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಅವರು ಅದ್ರ ಬಗ್ಗೆ ಮಾಹಿತಿನ ತಲುಪಿಸ್ತಾ ಇದ್ದಾರೆ. ಸೊ ಈ ಅಗ್ನಿಹೋತ್ರನ ನೀವು ಮಾಡಬೇಕು ಅನ್ನೋದು ನನ್ನ ಆಸೆ, ಕೋರಿಕೆ, ರಿಕ್ವೆಸ್ಟ್ ಅಂತಲೇ ಅನ್ಕೊಳ್ಳಿ. ಸೊ ಈ ಅಗ್ನಿಹೋತ್ರ ಕಿಟ್ಟು ಇನ್ ಮುಂದಕ್ಕೆ ನಮ್ಮ ಫ್ರೆಶಾನ್ ಸಂಸ್ಥೆಯಲ್ಲೇ ಸಿಗುತ್ತೆ, ಆ ಕಿಟ್ಟಲ್ಲಿ ಏನೇನಿರುತ್ತೆ ಅಂತ ನೀವು ನೋಡ್ಕೊಂಡು ಬನ್ನಿ. ಹಾಗೆ ನಿಮಗೆ ತೋರಿಸ್ತೀನಿ, ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಮ ಎದುರಿಗೆ ಆ ಕಿಟ್ಟಲ್ಲಿ ಏನೆಲ್ಲ ಸಿಕ್ಕತ್ತೆ ಅಂತ. ಬೆಳಗ್ಗೆ ಸಂಜೆ ಎರಡು ಹೊತ್ತು ಅಗ್ನಿಹೋತ್ರ ಬಡಿ ಅಂತ ಒಂದು ಆ್ಯಪ್ ಇರುತ್ತೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೀವು ನೋಡ್ಬೋದು ಅಗ್ನಿಹೋತ್ರ ಬಡಿ ಅನ್ನೋ ಒಂದು ಆ್ಯಪ್. ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಮ ಲೊಕೇಶನ್ನ ನೀವು ಅದರಲ್ಲಿ ಸೆಟ್ ಮಾಡಬೇಕಾಗತ್ತೆ. ನಿಮ್ಮ ಲೊಕೇಶನ್ಗೆ ಅನುಗುಣವಾಗಿ ಬೆಳಗ್ಗೆ ಸೂರ್ಯೋದಯ, ಸೂರ್ಯಾಸ್ತ ಎರಡು ಟೈಮ್ಗೂ ನಿಮಗೆ ಅಲಾರಾಮಾಗತ್ತೆ. ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಒಂದು ಬೆಲ್ ಸೌಂಡ್ ಬರುತ್ತೆ, ಆ ಸೌಂಡಿಗೆ ಕರೆಕ್ಟಾಗಿ ಅಗ್ನಿ ಉರಿತಾ ಇರಬೇಕು. ಆ ಟೈಮಲ್ಲಿ ನೀವು ಅಕ್ಷತೆನ ಸ್ವಾಹ ಅಂತ ಹಾಕ್ಬೇಕಾಗತ್ತೆ. ಇದ್ರ ಡೆಮೋ ಬೇಕಾದ್ರೆ ನಾನು ಇನ್ನೊಂದು ದಿನ ಕೊಡ್ತೀನಿ ನಿಮಗೆ, ತುಂಬ ಲೆಂದಿ ವಿಡಿಯೋ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಬನ್ನಿ ಈಗ ಕಿಟ್ಟಲ್ಲಿ ಏನೇನಿದೆ ಅಂತ ನೋಡ್ಕೊಂಡು.
ಫ್ರೆಶ್ ಆನ್ ಕಡೆಯಿಂದ ನಾವು ಏನ್ ತರಿಸಿದೀವಿ ಅಂತ ಅಂದ್ರೆ ನಿಮ್ಗೆ ಅಗ್ನಿಹೋತ್ರ ಕಿಟ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ತೋರಿಸ್ಬಿಡ್ತೀನಿ, ನೀವೇ ಓದಿ. ಫ್ರೆಶ್ ಆನ್ ಇಂದ ಅಗ್ನಿಹೋತ್ರ ಪರಿವರ್ತಕ ಶಕ್ತಿಯನ್ನು ಅನುಭವಿಸಿ ಅಂತಿದೆ. ನಿಜವಾಗ್ಲೂ ಇದು ಪರಿವರ್ತಕ ಶಕ್ತಿ ಇರುವಂತ ಅಗ್ನಿಹೋತ್ರ ಕಿಟ್ಟೆ. ನನಗೆ ಹೇಳುವಾಗ್ಲೂ ಕೊಡುವಾಗ್ಲೂ ತುಂಬಾನೇ ಖುಷಿ ಇದೆ ಅದ್ರ ಬಗ್ಗೆ. ಈ ಕಿಟ್ಟಲ್ಲಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ. ಮೊದಲಿಗೆ ಇನ್ ಅಸೋಸಿಯೇಷನ್ ವಿತ್ ಗಾಯೂಸ್ ಕ್ಲಿಟ್ಸ್, ನಮ್ಮ ಚಾನೆಲ್ ಹೆಸರು ಕೂಡ ಇಲ್ಲಿದೆ. ತುಂಬ ಖುಷಿ ವಿಚಾರ. ನನ್ನ ಫ್ಯಾಮಿಲಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ನಿಮಗೆ ಅನಿಸ್ಬೋದು ಇವಾಗ. ಬಿಕಾಸ್ ನನ್ನ ಹೊರತುಪಡಿಸಿ ಅವರಿಲ್ಲ, ಅವರನ್ನ ಹೊರತುಪಡಿಸಿ ನಾನಿಲ್ಲ ಅನ್ನೋ ರೀತಿ ನಮ್ಮ ಬಾಂಡಿಂಗ್ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ ಇವರೆಲ್ಲರ ಜೊತೆಗೆ ನನಗೆ ಕೆಲಸ ಮಾಡೋಕ್ಕೆ. ಹಾಗೆ ಈ ಕಿಟ್ಟಿಗೆ ಒಂದು ಹ್ಯಾಂಡ್ಲು ಕೂಡ ಇದೆ, ನೀವು ತಗೊಂಡು ಹೋಗೋಕ್ಕೆ ಅಥವಾ ಇದನ್ನು ತೆಗೆದಿಡೋಕ್ಕೆ ಒಂದು ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ. ಏನು ಗೊತ್ತಾ ನಿಮಗೆ, ಈ ಅಗ್ನಿಹೋತ್ರ ಕಿಟ್ಟಲ್ಲಿ ಮಂತ್ರ, ನಾವು ಬೆಳಗ್ಗೆ ಮತ್ತು ಸಂಜೆ ಹೇಳಬೇಕಾಗಿರುವಂಥ ಮಂತ್ರ ಕೂಡ ಅದರಲ್ಲಿದೆ. ಅಗ್ನಿಹೋತ್ರನ ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಮಂತ್ರನ ಪಠಿಸ್ಬೇಕು ಅನ್ನೋದು ಕಂಪ್ಲೀಟಾಗಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಶೀಟ್ ನಿಮಗೆ ಇದರೊಳಗೆ ಸಿಗುತ್ತೆ. ಸೊ ಒಂದು ಚಿಟ್ಕಿಯಷ್ಟು ಅಕ್ಷತೆ ಹಾಕಿ ಆ ಪುಣ್ಯನ ಕಟ್ಕೊಳ್ಳಿ. ಇದು ಏನೇನಿದೆ ಅಂತ ಕಿಟ್ಟಲ್ಲಿ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಹಾಗೆ ನಮ್ಮ ಫ್ರೆಶ್ ಆನ್, ಏನಕ್ಕೆ ಫ್ರೆಶ್ ಆನ್ ಫ್ರೆಶ್ ಆನ್ ಅಂತ ನಾವು ಅಷ್ಟು ನಿಮಗೆ ಹೇಳ್ತೀವಿ ಅನ್ನೋಕ್ಕೆ ಇದೊಂದು ಪಾಂಪ್ಲೆಟ್ ಸಾಕು. ನಿಜವಾಗ್ಲೂ ಹೇಳ್ತೀನಿ, ಗೋ ಥ್ರೂ ಇಟ್. ಈ ಕಿಟ್ ತಗೊಂಡ್ರೆ ನಿಮಗೆ ಆ ಅನುಭವ ಗೊತ್ತಾಗುತ್ತೆ ಏನೆಲ್ಲ ಇದೆ ಇದರಲ್ಲಿ ಅಂತ ಹೇಳಿ. ಕೆಮಿಕಲ್ಸ್ ಬೇಕಾ, ನ್ಯೂಟ್ರಿಯೆಂಟ್ಸ್ ಬೇಕಾ ಅನ್ನೋ ಒಂದು ಲೋಗೋ ಇಟ್ಕೊಂಡು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ದಾರೆ. ನೀವು ಈ ಕಿಟ್ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ, ಅದರ ಅನುಭವ ಆಗುತ್ತೆ ನಿಮಗೆ. ಅಗ್ನಿಹೋತ್ರ ಕಿಟ್ಟಲ್ಲಿ ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಶುದ್ಧ ದೇಸಿ ಹಸುವಿನ ತುಪ್ಪ, ದೇಸಿ ಹಸುವಿನ ತುಪ್ಪ ಇದೆ. ಓಕೆ, ಹಾಗೆ ಇದು ಆರ್ಗ್ಯಾನಿಕ್ ಅಕ್ಕಿ ಅಕ್ಷತೆ. ಯಾಕಂದ್ರೆ ಒಂದು ಚಿಟಿಕೆ ಬಳಸಬೇಕು, ಹಾಗಾಗಿ ಇದರಲ್ಲಿ ನೀವು ನುಚ್ಚನ್ನ ಆರಿಸ್ಬೇಕಾಗತ್ತೆ. ಸೊ ನೀವು ನುಚ್ಚಿಲ್ಲ. ಹಾಗೆ ಬೆರಣಿ ನೋಡ್ತಾ ಇದ್ದೀರಾ, ಬೆರಣಿ. ಓಕೆ, ಈಗ ಒಂದು ನಿಮಿಷ. ಈ ಕಿಟ್ ಪರ್ಚೇಸ್ ಮಾಡುವಾಗ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥ ನಾಲ್ಕು ಅಂಶಗಳು ಏನೆಲ್ಲ ತಗೋಬೇಕು ಅಂತ, ಒಂದು ಸ್ಟ್ಯಾಂಡು ಇದನ್ನು ಕೂರಿಸ್ಲಿಕ್ಕೆ, ಒಂದು ಸ್ಪೂನು ತುಪ್ಪನ ಹಾಕಲಿಕ್ಕೆ, ಹಾಗೆ ಒಂದು ಚಿಮಟ. ಓಕೆ, ಅಂದರೆ ಇದು ಅಕ್ಷತೆ ಹಾಕಿಟ್ಕೊಳ್ಳೋಕ್ಕೆ ಇಷ್ಟು ಒಂದು ಅಂದರೆ ನಾಲ್ಕು ಸಾಮಾನು, ಇದು ಸೇರಿ ಐದು ಐದು ಸಾಮಾನು ಇದೆಯಾ ಅಂತ ನಿಮ್ಮ ಕಿಟ್ಟಲ್ಲಿ ನೀವು ನೋಡಿಬಿಟ್ಟು ತಗೋಬೇಕಾಗತ್ತೆ. ಇದು ಅಗ್ನಿಹೋತ್ರದ ಕಿಟ್ಟಲ್ಲಿ ಇರುತ್ತೆ. ಹಾಗೆ ನಮ್ಮ ಈವೆಂಟ್, ಈಗ ಮುಂಬರುವ ಈವೆಂಟ್ ಮಲ್ಲೇಶ್ವರಂನ ಬಹುಶಿಸ್ತೀಯ ಮಹಿಳಾ ಕಾಲೇಜು ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ನಡೀತಾ ಇದೆ. ಸೊ ನೀವು ಜುಲೈ ಏಳನೇ ತಾರೀಕು ನಮ್ಮ ಈವೆಂಟ್ಗೆ ಬಂದರೆ ನಿಮಗೆ ಈ ಕಿಟ್ ಕೂಡ ಅಲ್ಲೇ ತಗೊಳ್ಳೋಕ್ಕೆ ಲಭ್ಯ ಇದೆ. ನೋಡ್ಕೊಂಡು ಬಂದ್ರಲ್ಲ, ಸೊ ಇದೆಲ್ಲ ವಸ್ತುಗಳು ನಿಮಗೆ ಕಿಟ್ಟಲ್ಲಿ ಸಿಗುತ್ತೆ. ಈಗ ನಮ್ಮ ಪೂರ್ಣಿಮಾ ಅವರು ಸಕಲೇಶ್ಪುರಿಂದ ಏನೇನು ಕಳಿಸಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ, ಅದ್ರ ಮಾಹಿತಿನ ತೋರಿಸ್ತಾನೆ ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಗೆಲ್ಲ ಗೊತ್ತಿರಬೇಕು, ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದಾಗ, ನನ್ನ ಚಾನಲ್ ಸರ್ಚ್ ಮಾಡಿದಾಗ ನಿಮಗೆ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ. ಆ ಪ್ಲೇ ಲಿಸ್ಟ್ಗೆ ಆದಷ್ಟು ನನ್ನ ಗಾಯೋಸ್ ಡೇಟ್ಸ್ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನಾನು ಪ್ರಮೋಟ್ ಮಾಡಿರೋವಂಥ ಎಲ್ಲ ಆರ್ಗ್ಯಾನಿಕ್ ವಸ್ತುಗಳು ಸಿಗೋ ಥರ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಡೈಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೀವು ಚೆಕ್ ಮಾಡ್ಬೋದು ಎಷ್ಟು ವೀಡಿಯೋಸ್ ಇದೆಯೋ, ಇನ್ನೂ ಅದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ಪ್ರಮೋಟ್ ಮಾಡಿರೋ ಎಲ್ಲ ವಸ್ತುಗಳು ನಿಮಗೆ ಒಂದೇ ಜಾಗದಲ್ಲಿ ಸಿಗಬೇಕು ಹುಡುಕಿದ ತಕ್ಷಣ ಅನ್ನೋದು ನನ್ನ ಆಸೆ. ಸೊ ನೋಡಿ, ನೀವು ಅದು ಬೇಕಾದರೆ ತರಿಸ್ಕೋಬೋದು. ಕಾಂಟ್ಯಾಕ್ಟ್ ನಂಬರ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಇಲ್ಲೂ ಕೂಡ ಡಿಸ್ಪ್ಲೇ ಕೊಟ್ಟಿರ್ತೀನಿ. ಬನ್ನಿ, ಪೂರ್ಣಿಮಾ ಏನು ಕಳಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ದಿ ಬೆಸ್ಟ್ ಪ್ರಾಡಕ್ಟ್ಸ್. ಅಷ್ಟೇ ಅಲ್ಲ, ಇವತ್ತು ಇನ್ನೊಂದು ಎಲ್ಲ ಹೆಣ್ಮಕ್ಳು ಖುಷಿ ಪಡೋವಂಥ ಇನ್ನೊಂದು ವಸ್ತು ಏನು ಗೊತ್ತಾ, ತುಂಬ ದಿನದಿಂದ ನೀವೆಲ್ಲ ಕೇಳ್ತಾ ಇದ್ದು, ಮೇಡಮ್ ಯಾವ ಸೀನ್ ಸನ್ಸ್ಕ್ರೀನ್ ಹಚ್ಕೋತೀರಾ, ಯಾವ ಸನ್ಸ್ಕ್ರೀನ್ ಹಚ್ಕೋತೀರಾ ಅಂತ. ಒಂದು ವಿಚಾರ ಹೇಳ್ತೀನಿ, ನಾನು ಏನನ್ನು ಬಳಸದೆ ಪ್ರಮೋಷನ್ ಮಾಡೋಕ್ಕೆ ಹೋಗಲ್ಲ, ತುಂಬ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ನಮ್ಮ ದಾವಿಯೋ ಶ್ಯಾಂಪು ಅವರು ದಾವಿಯೋ ವತಿಯಿಂದನೇ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ಅವ್ರು ಲಿಪ್ಸ್ಟಿಕ್ ಅದೆಲ್ಲ ಲಾಂಚ್ ಮಾಡಿದ್ರು. ಈಗ ಸನ್ಸ್ಕ್ರೀನು, ಕೆರಾಟಿನ್ಸ್ ಸೆರಮು, ಅಂದರೆ ನಮಗೆ ಕೂದಲಿಗೆ ಸ್ಕಿನ್ಗೆ ಸಂಬಂಧಪಟ್ಟ ಎಷ್ಟೋ ಪ್ರಾಡಕ್ಟ್ಗಳನ್ನು ಚೇತ್ನ ತಯಾರಿಸಿದ್ದಾಳೆ. ಯಾವ ಪ್ರಾಡಕ್ಟಲ್ಲೂ SLS ಪ್ಯಾರಬನ್ಸ್ ಅಥವಾ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇಲ್ಲ. ಬಟ್ ಪ್ರಿಸರ್ವೇಟಿವ್ ಇದೆ, ಪ್ರಿಸರ್ವೇಟಿವ್ ಹಾಕದೇ ಇದ್ದರೆ ನಿಮಗೆ ಒಂದು ವಾರಕ್ಕೆ ಕೆಟ್ಟು ಸ್ಮೆಲ್ ಬರುತ್ತೆ, ಅಥವಾ ಅದು ಫುಲ್ಲು ಮೇಲೆಲ್ಲ ಫಂಗಸ್ ಬಂದಿರುತ್ತೆ. ಇದು ಒಂದೇ ಕಾರಣಕ್ಕೆ ನಿಮಗೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಲಿಕ್ಕೆ ಮಾತ್ರ ಪ್ರಿಸರ್ವೇಟಿವ್, ಮೈಲ್ಡ್ ಪ್ರಿಸರ್ವೇಟಿವ್ನ ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಹೊರತು ಇನ್ಯಾವುದೇ ಕೆಮಿಕಲ್ಸ್ ಇಲ್ಲ. ಕೆಮಿಕಲ್ ಇಲ್ಲದೆ ಇರೋವಂಥ ಕಾಸ್ಮೆಟಿಕ್ಸ್ ನಿಮಗೆ ಸಿಗುತ್ತೆ. ಬನ್ನಿ, ಅದನ್ನು ನೋಡ್ಕೊಂಡು ಬರೋಣ.
ನಂಬರ್ ಡಿಸ್ಪ್ಲೇ ಇರುತ್ತೆ, ನಿಮಗೆ ಬೇಕಾದಲ್ಲಿ ಕಾಲ್ ಮಾಡಿ ತರಿಸ್ಕೋಬಹುದು. ಪೂರ್ಣಿಮಾ ಅವರು ಸಕಲೇಶ್ಪುರದಿಂದ ಏನ್ ಕಳಿಸಿದ್ದಾರೆ ಅಂತ ನೋಡೋಣ. ಲಾಸ್ಟ್ ಟೈಮ್ ನಾನು ಪೂರ್ಣಿಮಾಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ, ನಿಮ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ಹೌದು ನಾನು ಫೇಸಿಗೆ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಶೆಲ್ಫ್ ಲೈಫ್ ಜಾಸ್ತಿ ಇಲ್ಲ ಅಂತ. ಏನಂದ್ರೆ ಸ್ವಲ್ಪ ದುಡ್ಡು ಕೊಟ್ಟು ತಗೊಂಡಿರ್ತೀವಿ ಅಂದಾಗ ಬೇಗ ಹಾಳಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಸೊ ಅದಕ್ಕೆ ಈ ಸಲ ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ. ಗಾಜಿನ ಬಾಟ್ಲ್ ಆಗಿರೋದ್ರಿಂದ ಪಾಪ ಇವರು ತುಂಬ ಕಷ್ಟದಿಂದ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಏನಿದೆ ಅಂತ ನೋಡೋಣ. ಎಲ್ಲ ಪ್ರಾಡಕ್ಟು ನಿಮಗೆ ಈವೆಂಟಲ್ಲಿ ಸಿಗುತ್ತೆ. ಜುಲೈ 7ನೇ ತಾರೀಕು ಮಲ್ಲೇಶ್ವರಂನ ಬಹುಶಿಸ್ತೀಯ ಮಹಿಳಾ ಗೌರ್ಮೆಂಟ್ ಹೈ ಸ್ಕೂಲು, ನಾನು ಅಲ್ಲಿ ನಿಮಗೆ ಈ ವಿಡಿಯೋದಲ್ಲೇ ನಿಮಗೆ ಲೊಕೇಶನ್ ಅಡ್ರೆಸ್ ಎರಡನ್ನೂ ಶೇರ್ ಮಾಡ್ತೀನಿ, ಪಿನ್ ಮಾಡಿರ್ತೀನಿ. ದಯವಿಟ್ಟು ಮಿಸ್ ಮಾಡದೆ ನಮ್ಮ ಈವೆಂಟ್ಗೆ ಬನ್ನಿ. ನಮಗೆ ಇಷ್ಟು ದಿವಸ ಕಾಫಿ ಸ್ಕ್ರಬ್ ಗೊತ್ತಿತ್ತು, ಈಗ ಕಾಫಿ ಮಾಸ್ಕ್ನ ಮಾಡಿದ್ದಾರೆ. ನಿಮಗೆ ಗೊತ್ತು ಪೂರ್ಣಿಮಾ ಅವ್ರದ್ದು ಕಾಫಿ ಎಸ್ಟೇಟ್ ಇದೆ, ಅವ್ರದ್ದೇ ಕಾಫಿ ಪ್ರಾಡಕ್ಟ್ ಅವ್ರದ್ದೇ ಕಾಫಿ ಬೀನ್ಸ್ ಇರೋದ್ರಿಂದ ಕಾಫಿಯಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾಡಕ್ಟ್ಸ್ ಅವರಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಕಾಫಿ ಆಯಿಲನ್ನ ಬೇಸ್ ಆಗಿ ಇಟ್ಕೊಂಡು ಮಾಡ್ತಾರೆ. ಇದು ಕಾಫಿ ಫೇಸ್ ಮಾಸ್ಕು, ಇದು ನಮ್ಮ ರಿಂಕಲ್ಸ್ನ ರಿಮೂವ್ ಮಾಡುತ್ತೆ, ಹಾಗೆ ನಮ್ಮ ಹೊಸ ಸೆಲ್ಸ್ ಹುಟ್ಟೋದಕ್ಕೆ ಅಂದರೆ ನ್ಯೂ ಸೆಲ್ಸ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಸೆಲ್ಯುಲೈಟ್ ಆಗಿರುತ್ತೆ, ಸುಕ್ಕಾಗಿರುತ್ತೆ, ಆ್ಯಂಟಿ ಏಜಿಂಗ್ ಇದೆಲ್ಲ ಪ್ರಾಪರ್ಟೀಸ್ ಇದೆ. ಯು ವಿ ರೇಸಿಂದ ಡ್ಯಾಮೇಜ್ ಆಗಿರುವಂಥ ನಮ್ಮ ಸ್ಕಿನ್ನ ಕೂಡ ಇದು ರಿಪೇರ್ ಮಾಡುತ್ತೆ. ಅಷ್ಟು ಬೆನಿಫಿಟ್ಸ್ ಇರೋ ಕಾಫಿ ಮಾಸ್ಕ್ ಬೇಕಂದರೆ ನೀವು ಪೂರ್ಣಿಮಾ ಅವ್ರಿಗೆ ಕಾಲ್ ಮಾಡಿ. ಮಿಕ್ಸ್ಡ್ ಫ್ರೂಟ್ಸ್ ಫೇಸ್ ಮಾಸ್ಕ್ ಬ್ಯೂಟಿಫುಲ್, ನನಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ಇದನ್ನು ತುಂಬ ಸಲ ಹುಡುಕ್ತಾ ಇದ್ದೆ ನಾನು. ಮಿಕ್ಸ್ ಫ್ರೂಟ್ಸ್ ಸಿಗಲ್ಲ, ತುಂಬ ಹುಡುಕ್ತಾ ಇದೆ. ಇದರ ಈ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ. ನಿಮ್ಮ ಸ್ಕಿನ್ನನ್ನು ಇದು ಯು ವಿ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಬ್ಲ್ಯಾಕ್ ಹೆಡ್ ಇದ್ರೆ ಫೇಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಿಮ್ಮ ಸ್ಕಿನ್ನಲ್ಲಿ ಆಗೋ ಚೇಂಜಸ್ ಅದನ್ನೆಲ್ಲದನ್ನು ರಿಪೇರ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಏನಾದರೆ ಆ್ಯಂಟಿ ಏಜಿಂಗ್ ಆಗಿ ಇದು ವರ್ಕ್ ಮಾಡುತ್ತೆ, ಎಲ್ಲ ಫ್ರೂಟ್ಸ್ ಇರುವಂಥ ಈ ಮಾಸ್ಕ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಅವರೇ, ಒಳ್ಳೆ ಪ್ರಯತ್ನ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೀವು ಆಲ್ರೆಡಿ ನೋಡಿದ್ರಿ ಸುಮಾರು ಮಾಸ್ಕ್ಗಳಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ, ಸರಿ ಪಿಂಪಲ್ ಸ್ಕಿನ್ ಅವ್ರಿಗೆ ಅಥವಾ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಿದೆ ಅನ್ನೋರಿಗೆ ಏನಾದರೂ ಒಂದು ಮಾಡಬೇಕಲ್ವಾ ಅಂತ. ಸೊ ಅದಕ್ಕೋಸ್ಕರನೇ ನೀಮ್ ಆ್ಯಂಟಿ ಆ್ಯಕ್ನೆ ಫೇಸ್ ಮಾಸ್ಕ್, ಓಕೆ, ನೀಮಿನ ಏನು ಹೇಳ್ತಾರೆ ಮುಲ್ತಾನ್ ಮಿಟ್ಟಿ ಆಮೇಲೆ ಬೇವಿನ ಬೀಜ ಬರುತ್ತಲ್ಲ ಅದು ಪುಡಿ ಎರಡನ್ನೂ ಸೇರಿಸ್ಬಿಟ್ಟು ಮಾಡಿರುವಂಥ ನೀಮ್ ಫೇಸ್ ಮಾಸ್ಕ್, ಓಕೆನಾ. ನನಗೆ ಅರಿಶಿನ ಆಗಲ್ಲ, ಹಾಗಾಗಿ ನಾನು ಇದೊಂದು ಬಾಟ್ಲಿಗೆ ನನಗೆ ಅರಿಶಿನ ಹಾಕಿಲ್ಲ ಅಂತ ಹೇಳಿದ್ರವರು, ಅದು ನಂಗೆ ಖುಷಿ ಆಯಿತು. ನಾನು ಅರಿಶಿನ ಹಾಕಿರೋದು ಏನೂ ಯೂಸ್ ಮಾಡಲ್ಲ ಯೂಶಲಿ. ಹಾಗೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್, ನಿಮಗೆ ಗೊತ್ತು ಯಾವುದೇ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಗಾಯ ಗುಳ್ಳೆಯಿಂದ ಆಗಿರೋಂಥ ಮಾರ್ಕ್ಸ್ ಏನೇ ಇದ್ರೂ ಕೂಡ ಇದು ರಿಮೂವ್ ಮಾಡುತ್ತೆ. ಬ್ಯೂಟಿಫುಲ್ ಫೇಸ್ ಮಾಸ್ಕ್, ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಅವರೇ. ಡೆಫಿನೆಟ್ಲಿ ನಾನು ಮೂರನ್ನು ಟ್ರೈ ಮಾಡ್ತೀನಿ, ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಗಾಯೂಸ್ ಗ್ರಿಪ್ಸ್ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸ್ನು ಅಷ್ಟೇ, ಕಣ್ಣು ಮುಚ್ಕೊಂಡು ನಾವು ಟ್ರೈ ಮಾಡ್ಬೋದು. ಇದನ್ನೆಲ್ಲ ನೀವು ಪರ್ಚೇಸ್ ಮಾಡೋಕ್ಕೆ ನಮ್ಮ ಈವೆಂಟ್ಗೆ ಬರಬೇಕಾಗತ್ತೆ. ಬನ್ನಿ ಈಗ ದಾವ್ಯೋಯಿಂದ ಏನೆಲ್ಲ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಮೊದಲಿಗೆ ಫೇಸ್ಗೆ ಹೋಗೋಣ. ಹಾಂ, ಇದು ನಿಮಗೆಲ್ಲ ಗೊತ್ತು, ದಾವ್ಯೋ ಹೈಬಿಸ್ಕಸ್ ಶಾಂಪೂ, ದಾವ್ಯೋ ಫ್ಲ್ಯಾಕ್ಸೀಡ್ ಶಾಂಪೂ, ದಾವ್ಯೋ ರೈಸ್ ಶಾಂಪೂ. ಇದು ನಾನು ಮೊನ್ನೆ ಹೇಗಿದ್ರು ಹೋಗಿದ್ದಲ್ಲ ಶಾಪ್ಗೆ, ನಿಮ್ಗೆ ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ ಎಲ್ಲಿ ಬರುತ್ತೆ ದಾವಣಗೆರೆ ಶಾಪು ಅಂತ. ನಾನು ಹೋದಾಗ ನಾನು ತೊಗೊಂಬಂದಂಥ ಶಾಂಪೂ ಹೈಬಿಸ್ಕಸ್ ಶಾಂಪೂ, ಹಾಗೆ ಕೆರಾಟಿನ್ ಸೆರಮ್. ನೀವು ನೋಡಿ ಇದನ್ನು, ನಮ್ಮ ಕೂದಲು ಎಷ್ಟೋ ಸಲ ಏನಾಗಿರುತ್ತೆ ಗೊತ್ತಾ, ನಮ್ಮ ಕೂದಲು ವಾಶ್ ಮಾಡಿರ್ತೀವಿ ಎಲ್ಲ ಆಗಿರುತ್ತೆ, ಅದಾದಮೇಲೆ ಕೂದಲು ಫ್ರಿಜ್ಜಿ ಆಗಿರುತ್ತೆ. ನಾವು ವಾಶ್ ಮಾಡಿರೋ ಕೂದಲಿಗೆ ಈ ಕೆರಾಟಿನ್ ಈ ಸೆರಮ್ನ ನಾವು ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗುತ್ತೆ, ಹಾಗೆ ನಮ್ಮ ಸ್ಕಾಲ್ಪಲ್ಲಿ ಹೊಸ ಹೇರ್ ಗ್ರೋ ಆಗೋಕೆ ಕೂಡ ಹೆಲ್ಪ್ ಮಾಡುತ್ತೆ ಈ ಕೆರಾಟಿನ್ ಸೆರಮ್. ಇದು ದಾವಿಯೋರ್ ಕಡೆಯಿಂದ ನಿಮಗೆ ಸಿಕ್ಕತ್ತೆ. ಹಾಗೆ ದಾವಿಯೋರ ಡೇ ಕ್ರೀಮ್, ಓಕೆ, ದಾವಿಯೋರ್ ಕಡೆಯಿಂದ ಡೇ ಕ್ರೀಮ್. ತುಂಬಾ ಜನ ನ್ಯಾಚುರಲ್ ಗ್ಲೋ ಇರುವಂತ ಈ ಕ್ರೀಮ್ ತುಂಬಾ ಜನ ಹುಡುಗಿರು ಇದನ್ನ ತಗೊಳ್ತಾ ಇದಾರಂತೆ. ನಂಗೆ ಉಮಾ ಮೇಡಮ್ ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿದೆ ಸ್ಕಿನ್ನು. ಚೇತನ ಹೇಳ್ತಾ ಇದ್ಲು ನಮ್ಮನೇಲಿ ಇವರಿಬ್ರಿಗೂ ಸಖತ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಕ್ಕ ಅಂತ. ಅಂದ್ರೆ ಅವ್ರ ತಮ್ಮನ ವೈಫ್ಗೂ ಅವ್ರ ಅಮ್ಮನಿಗೂ ಎಲ್ಲರಿಗೂ ತುಂಬಾ ಅಡ್ಜಸ್ಟ್ ಆಗಿದೆ. ಸೊ ಇದು ನ್ಯಾಚುರಲ್ ಗ್ಲೋ ಇರುವಂತ ಡೇ ಕ್ರೀಮ್, ದಿ ಬೆಸ್ಟ್. ಯಾಕಂದ್ರೆ ನಮ್ಗೆ ಎಸ್ ಎಲ್ ಎಸ್ ಪ್ಯಾರಬನ್ಸ್
ಇಲ್ಲದೆ ಇರೋರಿಗೆ ಎಲ್ಲಿ ಸಿಗುತ್ತೆ ಕ್ರೀಮ್ ಅಲ್ವಾ? ದಿ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಡೇ ಕ್ರೀಮ್. ಕುಂಕುಮಾದಿ ರೆಟಿನಾಲ್ ಕ್ರೀಮ್. ನಿಮಗೆ ಗೊತ್ತಾ, ಕುಂಕುಮಾದಿ ತೈಲನೇ ದಿ ಬೆಸ್ಟ್. ಏನಕ್ಕೆ? ನಮ್ಮ ಸ್ಕಿನ್ ರಿಜುವಿನೇಟ್ ಮಾಡೋಕ್ಕೆ, ನಮ್ಮ ಹೊಸ ಸೆಲ್ಸ್ ಗ್ರೋ ಮಾಡೋಕ್ಕೆ, ಅಷ್ಟೇ ಅಲ್ಲದೆ ನ್ಯಾಚುರಲ್ ಗ್ಲೋ ಬರಬೇಕು, ರೇಡಿಯನ್ಸ್ ಥರ ಬೂಸ್ಟ್ ಆಗಬೇಕು ನಮ್ಮ ಸ್ಕಿನ್ ಅಂದರೆ ಈ ರೆಟಿನಾಲ್ ಕ್ರೀಮ್ ದಿ ಬೆಸ್ಟ್. ಇದನ್ನು ನೀವು ಯಾವಾಗ ಹಚ್ಚಬೇಕು ಅಂತಂದರೆ ರಾತ್ರಿ ಫೇಸ್ ವಾಶ್ ಮಾಡಿ ಮಲ್ಗೋಕ್ ಮುಂಚೆ ಈ ಕುಂಕುಮಾದಿ ರೆಟಿನಾಲ್ ಕ್ರೀಮ್ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ನಿಜವಾಗ್ಲೂ ಹೇಳ್ತೀನಿ, ಚಿಕ್ಕ ಮಗುವಿನ ಥರ ಗ್ಲೋ ಬರುತ್ತೆ ಇದು ಕುಂಕುಮಾದಿಯಿಂದ. ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಬೇಬಿ ಕ್ರೀಮ್, ಈಗಂತೂ ದಾವಿಯೋ ಈಗಂತೂ ಬೇರೆ ಬೇರೆ ಕಂಪನಿಯ ಆಹಾ ಬೇಬಿ ಕ್ರೀಮ್ಗಳು ಯೂಸ್ ಮಾಡೋಕ್ಕೆ ಭಯ ಆಗುತ್ತೆ, ಮಕ್ಕಳ ಮೇಲೆ ಪ್ರಯೋಗ ಮಾಡ್ದಂಗಾಗತ್ತೆ. ಯಾವುದೇ ರೀತಿ ಝೀರೋ ಕೆಮಿಕಲ್ಸ್ ಇರೋ ಅಂತ ಬೇಬಿ ಕ್ರೀಮ್, ಝೀರೋ ಕೆಮಿಕಲ್ಸ್. ಇದಕ್ಕೆ ಡಬಲ್ ಡಬಲ್ ಬಟರ್ಸ್ ಹಾಕಿರ್ತಾರೆ. ಹಾಗಾಗಿ ಈ ಬೇಬಿ ಕ್ರೀಮ್ 100% ನ್ಯಾಚುರಲ್, ಹಾಗೆ 100% ಬೆನಿಫಿಷಿಯಲ್. ನಿಮ್ಮ ಹುಟ್ಟಿದ ಮಗುವು ಕೂಡ ನೀವು ಹಚ್ಬೋದು. ಹಾಗೆ ಮಿಕ್ಸ್ಡ್ ಫ್ರೂಟ್ ಬಾಡಿ ಯೋಗರ್ಟ್. ಬಾಡಿ ಯೋಗರ್ಟ್ ಅಂದರೆ ಗೊತ್ತಾ, ನಾವು ಬಾಡಿ ಕ್ರೀಮ್ನ ಹೇಗೆ ಯೂಸ್ ಮಾಡ್ತೀವಿ, ನಮ್ಮ ಕೈ ಎಲ್ಲಿಗಾದ್ರೂ ಆಚೆ ಹೊರಟಾಗ ಕೈಗೆಲ್ಲ ಹಚ್ಕೊಂಡು ಹೋಗ್ತೀವಲ್ಲ, ಅದೇ ಥರ ಬಾಡಿ ಯೋಗರ್ಟ್ ಅಂತ ಇದು. ಇದನ್ನು ತುಂಬ ಚೆನ್ನಾಗಿದೆ. ನಿಮಗೆ ನೆನಪಿದೆಯಾ, ನಾನು ಲಾಸ್ಟ್ ಟೈಮ್ ಗೋವಾಗ ಹೊರಟಾಗ ಚೇತನ ಹತ್ರ ಹುಡುಕೊಂಡು ಹೋಗಿ ನನಗೆ ಬಾಡಿ ಕ್ರೀಮ್ ಬೇಕು, ಸನ್ಸ್ಕ್ರೀನ್ ಮಾಡಿಕೊಡು ಅಂದರೆ ಅವಾಗಿನ ಇದೆಲ್ಲ ಮಾಡ್ತಿರಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದ್ದೆ ಚೇತನ, ನನಗೆ ಸನ್ಸ್ಕ್ರೀನ್ ಬೇಕು, ಗೋವಾಗ ಹೊರಟಿದ್ದೀನಿ, ನಾನು ಯಾವ ಸನ್ಸ್ಕ್ರೀನು ಮೀನ್ಸ್ ಟ್ರಸ್ಟ್ ಮಾಡಲ್ಲ, ನನಗೆ ಬಾಡಿ ಕ್ರೀಮ್ ಒಂದು ಬೇಕು, ನಂಗೆ ನ್ಯಾಚುರಲ್ಲೇ ಬೇಕು ಅಂದಿದ್ದಕ್ಕೆ ಆಗ ತಯಾರಾಗಿದೆ ಇದು ಬಾಡಿ ಬಟರು ಹಾಗೆ ಸನ್ಸ್ಕ್ರೀನ್ ಲೋಷನ್. ಓಕೆ, ಇದು ಟೀನೇಜರ್ಸ್ ಕ್ರೀಮ್. ಟೀನೇಜರ್ಸ್ ಅಂದರೆ ಈಗ ಒಂದು 16 ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡುವಂಥ ಕ್ರೀಮು. ಆ ಟೈಮಲ್ಲಿ ಹುಡುಗರಿಗೆ ಎಲ್ಲರಿಗೂ ಬರುತ್ತೆ ಆಯ್ತಾ. ಸಿದ್ದು ಈಗ ಕಮೆಂಟ್ ಹಾಕ್ಬಿಡ್ತಾರೆ, ಅಕ್ಕ ನಮಗಿಲ್ವಾ ಅಂತ. ಸಿದ್ದು ನೀನು ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು, ಇದು ಟೀನೇಜರ್ಸ್ ಕ್ರೀಮ್. ನಿಮಗೂ ಕೂಡ ಕ್ರೀಮ್ನ ಲಾಂಚ್ ಮಾಡಿದ್ದಾರೆ. ಹಾಗೆ ಇನ್ನು ಲೇಬ್ಲಿಂಗ್ ಆಗದೆ ಇರುವಂತ ಇದು ರೋಸ್ಮೆರಿ ಆಯಿಲ್. ರೋಸ್ಮೆರಿ ಆಯಿಲ್ ನಿಮಗೆಲ್ಲ ಗೊತ್ತು, ನಮಗೆ ಹೇರ್ ಗ್ರೋತಿಗೆ ತುಂಬ ಯೂಸ್ಫುಲ್ ಇದು. ಇದು ರೋಸ್ಮೆರಿ ಆಯಿಲ್. ಹಾಗೆ ದಾವಿಯೋ ಸನ್ಸ್ಕ್ರೀನ್ ಜೆಲ್. ಸನ್ಸ್ಕ್ರೀನ್ ಜೆಲ್ ನೋಡಿ, ಯಾಕೆ ಇದನ್ನ ಲಾಸ್ಟ್ ತೋರಿಸ್ತೀನಿ ಅಂದರೆ ಎದ್ದೋಗ್ಬಿಟ್ಟು ತೊಗೊಂಬಂದೆ, ನಂದು ಬ್ಯಾಗಲ್ಲಿರುತ್ತೆ ಇದು ನೋಡಿ. ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು ಸನ್ಸ್ಕ್ರೀನ್ ಜೆಲ್ಲು. ಸೂಪರ್, ನೀವು ಯಾವುದೇ ಫೌಂಡೇಶನ್ಗೆ ಇದನ್ನ ಬೇಸ್ ಆಗಿ ಕೂಡ ಯೂಸ್ ಮಾಡ್ಬೋದು, ಹಾಗೆ ಬರೀ ಸನ್ಸ್ಕ್ರೀನ್ ಜೆಲ್ ಕೂಡ ಯೂಸ್ ಮಾಡ್ಬೋದು ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗೋರು ಎಲ್ಲರೂ. ಬೆಸ್ಟ್ ಕಾಂಬಿನೇಷನ್ ವಿತ್ ಫೌಂಡೇಶನ್ಗೆ ಜೊತೆಗೆ ನೀವು ಹಚ್ಕೋಬೋದು ಅಥವಾ ಮುಂಚೆ ಹಚ್ಕೋಬೋದು, ಬರೀ ಇದನ್ನೇ ಹಚ್ಕೊಂಡು ರೆಗ್ಯುಲರ್ ಆಗಿ ಆಚೆ ಓಡಾಡ್ಬೋದು. ಸೂಪರ್ ಇದು, ಆ್ಯಕ್ಚುಲಿ ನನಗೋಸ್ಕರ ಕಂಡುಹಿಡಿದಿದ್ದು, ಬಟ್ ಇವತ್ತು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸೋದು ತಡ ಆಗಿದೆ, ಐ ಆಮ್ ಸೋ ಸಾರಿ. ಬಟ್ ನಾನು ಯಾಕಂದರೆ ನಾನೊಂದು ಸ್ವಲ್ಪ ಯೂಸ್ ಮಾಡಿ ಅದು ನಿಜವಾಗ್ಲೂ ಚೆನ್ನಾಗಿದೆ ಅಂತ ನನಗೆ ಅನಿಸ್ಬೇಕಲ್ವಾ. ಇದು ಹಾಗೆ ಚೇತನಂಗೆ ತುಂಬ ಜನ ಕೇಳ್ತಾ ಇದ್ದಾರೆ ಬೇಬಿ ಸೋಪ್ ಒಂದು ಮಾಡಿಕೊಡಿ ಅಂತ. ಆಲ್ಮಂಡು ಮತ್ತು ಟ್ರಿಪಲ್ ಬಟರ್ ಬೇಬಿ ಸೋಪ್ ಅಂತ ಹೇಳಿ, ಇದು ಟ್ರಿಪಲ್ ಬಟರ್ ಬೇಬಿ ಸೋಪ್, ಇದು ಆಲ್ಮಂಡ್ ಸೋಪ್. ಓಕೆ, ಇದು ಸ್ವಲ್ಪ ಕಾಸ್ಟ್ಲಿ ಸೋಪ್ಸು, ಬಿಕಾಸ್ ಅವ್ರು ಹೇಳ್ತಾ ಇದ್ಲು ಅಕ್ಕ ನೀವು ಆ ಬಟರ್ ರೇಟ್ ನೋಡಕ್ಕ, ಮಾಮೂಲು ಸೋಪಿಗೆ ನಾವು ಒಂದು ಬಟರ್ ಯೂಸ್ ಮಾಡಿದ್ರೆ ಇದಕ್ಕೆ 3 ಪಟ್ಟು ಬಟರ್ನ ಯೂಸ್ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ. ಅಷ್ಟೇ ನ್ಯಾಚುರಲ್ ಆಗಿ ಘಮಘಮ ಅಂತ ಇದೆ ಸೋಪು, ಪ್ಯಾಕಿಂಗ್ ಕೂಡ ಎಷ್ಟು ಚೆನ್ನಾಗಿದೆ, ನೀಟಾಗಿದೆ. ಸೊ ಇದೇ ಥರ ನಾವು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಹೊರಗಡೆ ಹೋಗಿ ತೊಗೊಳ್ಳಿ, ನಿಮ್ಗೆ 1000 ರೂಪಾಯಿ ಕೊಡಬೇಕಾಗತ್ತೆ. ನಾನು ನೋಡಿದ್ದೀನಿ, ಆ ಬ್ರ್ಯಾಂಡ್ಸ್ ಹೆಸರು ಹೇಳಲ್ಲ ಬಟ್ ಹೋಗಿದ್ದೀನಿ. ಇನ್ನು ಸೋಪ್ಸ್ ಇದೆ, ನಮ್ಗಳಿಗೂ ಸೋಪ್ಸ್ ಇದೆ, ಯಾವ್ಯಾವ ಸೋಪ್ಸ್ ಇದೆ ಅಂತ ತೋರಿಸ್ತೀನಿ. ಹಾಗೆ ನನಗಿದು ಉಪ್ತನ್ನೋಕೆ ಸ್ಕ್ರಬ್, ಅವ್ರದ್ದು ಚೇತನ ಅವರ ಫೇಸ್ ಸ್ಕ್ರಬ್ ತುಂಬ ಚೆನ್ನಾಗಿದೆ. ಇದು ನಾನು ದಾವ್ಯ ಅವ್ರದ್ದು ಸ್ಕ್ರಬ್ಬು, ನನಗೆ ಅಂತ ಕಸ್ಟಮೈಸ್ ಮಾಡಿರೋದು ಇದು, ಕಾರಣ ನನಗೆ ಅರಿಶಿನ ಆಗಲ್ಲ. ಇಷ್ಟು ವೆರೈಟಿ ಸೋಪ್ಸು, ನಿಜವಾಗ್ಲೂ ನನಗೆ ಶಾಪಿಗೆ ಹೋಗಿ ಆಶ್ಚರ್ಯ ಆಯ್ತು. ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟು ನಮಗೆ ಕೊಟ್ಟೇ ಇಲ್ಲಲ್ಲ ಚೇತನ ಅಂದರೆ, ಅಕ್ಕ ನಿನಗೆ ಯಾವ್ದು ಬೇಕು ತಗೋ, ನನಗೆ ಬೇಕಾಗಿರೋದಲ್ಲ, ನನ್ನ ಕಸ್ಟಮರ್ಸಿಗೆ ಬೇಕು ಅಂತ ತೊಗೊಂಡು ಬಂದು ಇದರಲ್ಲಿ ಒಂದು 2 ಯೂಸ್ ಮಾಡಿ ಓಕೆ ಎಲ್ಲ ಒಂದೇ, ಇದು ಸೂಪರ್ ಆಗಿದೆ, ನಾನು ತೋರಿಸ್ಬೇಕು ಅಂತ ಹೇಳಿ ನಾನು ತಂದೆ. ಇದು ರೋಸ್ ಪೆಟಲ್ ಸೋಪು, ಅಂದರೆ ರಿಯಲ್ ರೋಸ್ ಪೆಟಲ್ಸ್. ನೀವೆಲ್ಲ ಅವರು ಸೋಪ್ ಮಾಡೋದನ್ನ ನೋಡಿದ್ದೀರಾ, ರಿಯಲ್ ರೋಸ್ ಪೆಟಲ್ಸ್ನ ಹಾಕ್ಬಿಟ್ಟೆ ನಮ್ಮ ಮಾಡೋದು ನೋಡಿ ಈ ಥರ. ರೋಸ್ ಪೆಟಲ್ ಸೋಪು, ಇದೆರಡು ಟ್ರಿಪಲ್ ಬಟರು, ನೀಮ್ ಮತ್ತು ಟರ್ಮರಿಕ್ ಸೋಪು,
ರೆಡ್ ವೈನ್ ಸೋಪು. ಓಕೆ, ಎಕ್ಸಾಟಿಕ್ ರೆಡ್ ವೈನ್, ರಿಯಲ್ ರೆಡ್ ವೈನ್ನ ಯೂಸ್ ಮಾಡಿದ್ರೆ. ವೈನ್ ನಿಮಗೆಲ್ಲ ಗೊತ್ತಿರ್ಬೋದು, ವೈನ್ ನಮ್ಮ ಬಾಡಿಗೆ ವೆರಿ ಬೆನಿಫಿಷಿಯಲ್. ಆ ವೈನಿಂದ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ, ಹಾಗೆ ಪ್ಲಂಪಿ ಆಗಿರುತ್ತೆ. ಇದು ವೈನ್ ಸೋಪ್. ಪಪ್ಪಾಯ ಸೋಪ್, ಟ್ರಿಪಲ್ ಬಟರ್ ಬೇಬಿ ಸೋಪ್ ಎರಡಿದೆ. ಉಪ್ಟನ್ ಸೋಪ್, ಉಪ್ಟನ್ನು ನಿಮಗೆಲ್ಲ ಗೊತ್ತಿರುತ್ತೆ ಮುಲ್ತಾನಿ ಮಿಟ್ಟಿ ಎಲ್ಲ ಯೂಸ್ ಮಾಡಿ ಮಾಡುವಂಥ ಈ ಸೋಪ್. ಹಾಗೆ ನೀಮ್ ಸೋಪ್, ಪಿಂಪಲ್ಸ್ ಇರುವಂಥವ್ರು ಅಥವಾ ಸ್ಕಿನ್ನಲ್ಲಿ ತುಂಬ ಇಚ್ಚಿನೆಸ್ ಆ ಥರ ಇದೆ ಅನ್ನೋರು ಈ ನೀಮ್ ಸೋಪ್ನ ಯೂಸ್ ಮಾಡ್ಬೋದು. ಇಷ್ಟೇ ಅಲ್ಲ ಹೇರ್ ಗ್ರೋತ್ ಆಗ್ತಾ ಇಲ್ಲ ನಮಗೆ, ಹೇರ್ ಪ್ರಾಬ್ಲಮ್ ಇರೋರು ಈ ಹೇರ್ ಗ್ರೋತ್ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಜಸ್ಟ್ ಫಾರ್ ಹೇರ್ ಗ್ರೋತಿಗೆ ಅಂತ ನೀವು ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಮಾಮೂಲು ಬೇರೆ ಆಯಿಲ್ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು. ಇಲ್ಲಾಂದರೆ ಇದನ್ನೇ ಜಸ್ಟ್ ಒಂದು 5-6 ಹನಿ ಕೈಗೆ ಹಚ್ಕೊಂಡು ತುದಿ ಬೆರಳಲ್ಲಿ ನಿಮ್ಮ ಸ್ಕಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸಾಕು. ನಿಜವಾಗ್ಲೂ ತುಂಬ ಬೆನಿಫಿಷಿಯಲ್, ಬಿಕಾಸ್ ಯಾವುದೇ ಕೆಮಿಕಲ್ ಇಲ್ದಿರೋಂಥ ಪ್ರಾಡಕ್ಟ್ಸ್ ನಾನು ತೋರಿಸ್ತಾ ಇದ್ದೀನಿ. ಇದು ಡ್ಯಾಂಡ್ರಫ್ ಕೂಡ ಟ್ರೀಟ್ ಮಾಡುತ್ತೆ, ಸ್ಕಾಲ್ಪ್ನ ಇನ್ಫೆಕ್ಷನ್ಸ್ ಇದ್ರೆ ಇದು ಮಾಡುತ್ತೆ, ಹಾಗೆ ಶೈನ್ ಬರುತ್ತೆ ನಿಮ್ಮ ಕೂದಲು. ಅವ್ರದ್ದೇ ಇನ್ನೊಂದು ಆ್ಯಂಟಿ ಡ್ಯಾಂಡ್ರಫ್ ಹೇರ್ ಆಯಿಲ್, ಇದು ಡ್ಯಾಂಡ್ರಫ್ ಇರೋರಿಗೋಸ್ಕರ, ಸ್ಪೆಷಲಿ ಫಾರ್ ಡ್ಯಾಂಡ್ರಫ್ ಇರೋರಿಗೆ. ಇದು ನಿಜ ಹೇಳ, ಈ ಆಯಿಲ್ನ ಮಾಡಿದ್ದು ನನ್ನ ಮಗನಿಗೋಸ್ಕರ. ಅವನು ತುಂಬ ಹೇಳ್ತಾರೆ, ಚೇತನಕ್ಕ ನೀನು ಎಲ್ರಿಗೂ ಏನೇನೋ ಮಾಡ್ಕೊಡ್ತೀಯ, ನನಗೆ ಮಾಡಿಕೊಡು ಅಂತಂದಾಗ ಡ್ಯಾಂಡ್ರಫ್ ಆಯಿಲ್ ಮಾಡಿಕೊಟ್ಟಿದ್ದು. ಹಾಗೆ ಕೆಲವರಿಗಂತೂ ಎಣ್ಣೆ ಹಚ್ಚಿದ್ರೆ ಸ್ಕಾಲ್ಪ್ ತುಂಬ ಆಯಿಲಿ ಆಗುತ್ತೆ, ಫೇಸ್ ಯಾವಾಗಲೂ ಆಯಿಲಿ ಇರುತ್ತೆ, ಅದರಿಂದ ಪಿಂಪಲ್ಸ್ ಬರುತ್ತೆ ಅನ್ನೋರಿಗೆ, ಆಯಿಲಿ ಸ್ಕಾಲ್ಪ್ ಇರೋರಿಗೆ ಈ ಆಯಿಲ್. ಆ್ಯಕ್ಚುಲಿ ನೋಡಿ, ಇದೊಂದು ಸಮುದ್ರ ಅಲ್ವಾ? ಮಾಡ್ತಾ ಪ್ರಯೋಗಗಳನ್ನು ನಾವು ಮಾಡ್ತಾ ಹೋದಂಗೂ ಒಂದಕ್ಕಿಂತ ಒಂದು ನಮಗೆ ಒಳ್ಳೆ ಒಳ್ಳೆ ವಸ್ತುಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ, ಇಷ್ಟು ಒಳ್ಳೆ ಪ್ರಾಡಕ್ಟ್ಸನ್ನು ನಮಗೆ ತಲುಪಿಸ್ತಾ ಇರೋದಕ್ಕೆ. ಎಲ್ಲದಕ್ಕಿಂತ ದಿ ಬೆಸ್ಟ್ ಅಂದರೆ ಅಗ್ನಿಹೋತ್ರ ಕಿಟ್ಟು ತರಿಸ್ಕೊಳ್ಳೋದನ್ನ ಮರಿಬೇಡಿ.